ಒಂದೊಂದೇ ಗುಣಗಳು, ಪಾಂಡವರೆನ್ನತಕ್ಕಂಥ ಐದು ಗುಣಗಳು ವ್ಯಕ್ತಿಯಲ್ಲಿ ಪ್ರಕಟ ಆಗುತ್ತೆ ಎನ್ನುವ ದೃಷ್ಟಿಯಲ್ಲಿ ಪಾಂಡವರು ಒಂದು ವರ್ಷ ಅಲ್ಲಿದ್ದು ಅಜ್ಞಾತವಾಗಿದ್ದು ವಿರಾಟನಿಗೂ ಗೊತ್ತಾಗದಂತೆ ವಾಸ ಮಾಡಿ ಕೊನೆಯ ದಿವಸ ವಿರಾಟನ ಸಿಂಹಾಸನದಲ್ಲಿ ಕೂತುಕೊಳ್ಳುವ ಮೂಲಕ ತಮ್ಮ ದರ್ಶನವನ್ನು ಕೊಟ್ಟರು. ಪಾಂಡವರು ಕೊಟ್ಟ ದರ್ಶನ ಜುಜುಬಿ ದರ್ಶನ ಅಲ್ಲ. ಪಾಂಡವರು ಎಲ್ಲಿ ಹೋದರೂ ಕೂಡ ತಮ್ಮ ಒಂದು ವ್ಯಕ್ತಿತ್ವದಿಂದ ಮೆರೆಯುವವರು. ಅಜ್ಞಾತವಾಸದಲ್ಲಿ ಆಯ್ತಲ್ಲ, ಪಾಂಡವರು ಅಂತ ಗೊತ್ತೇ ಇಲ್ಲ, ಅದರಿಂದ ಹೇಗಿರಬೇಕು ಹಾಗೇ ಇದ್ರು. ಪಾಂಡವರು ಅಂತ ಗೊತ್ತಾಗುವಾಗ ಒಂದು ವಿಶಿಷ್ಟವಾದ ವ್ಯಕ್ತಿತ್ವದಿಂದ ಮೆರೀತಾರೆ. ಏನು ಇದಕ್ಕಿಂತ ದೊಡ್ಡ ವ್ಯಕ್ತಿತ್ವದ ಮೆರೀಲಿಕ್ಕೆ ಇಲ್ಲವೇ ಇಲ್ಲ. ಏನು ವಿರಾಟನ ಸಿಂಹಾಸನದಲ್ಲೇ ಹೋಗಿ ಕೂತು ತಮ್ಮ ಪರಿಚಯವನ್ನು ಹೇಳಿಕೊಂಡದ್ದು. ಹೊರತು ಮರುದಿವಸ ವೇಷ ಎಲ್ಲ ಬಿಚ್ಚಿಟ್ಟು ತಮ್ಮ ತಮ್ಮದೇ ವೇಷವನ್ನು ತೊಟ್ಟು ವಿರಾಟನ ಮುಂದೆ ಬಂದು ಓಹೋ ನೀನು ಯಾರು ಅಂತ ಅವ ಕೇಳುದು, ನಾನು ಭೀಮ ಅಂತೀವಿ ಹೇಳುದು, ಆ ಪ್ರಸಂಗನೇ ಇಲ್ಲ. ಮತ್ತೆ ಸಿಂಹಾಸನದಲ್ಲಿ ಕೂತುಕೊಳ್ಳುವ ಮೂಲಕನೇ ತಮ್ಮ ಪರಿಚಯವನ್ನು ವಿರಾಟನಿಗೆ ಸಮಾಜಕ್ಕೆ ತಿಳಿಸಿಕೊಟ್ಟು ಪಾಂಡವರು ಅಜ್ಞಾತವಾಸವನ್ನು ಮುಗಿಸಿದರೆ ಇತ್ತ ದುರ್ಯೋಧನ ಹಸ್ತಿನಾವತಿಗೆ ಹೋಗಿ ಮತ್ತೊಂದು ತುರ್ತು ಸಭೆ ಸೇರಿದ. ಯಾರನ್ನೆಲ್ಲ? ತನ್ನವರನ್ನೆಲ್ಲ ಸೇರಿಸಿದ, ವಿರೋಧ ಪಕ್ಷದವರು ಅವರನ್ನೂ ಸೇರಿಸಿದ. ತುಂಬ ಗಲಾಟೆ ಆದಾಗ ವಿರೋಧ ಪಕ್ಷದವರನ್ನು ಕರೆದು ಈ ಸಭಾಧ್ಯಕ್ಷ ಸ್ವಲ್ಪ ಮಾತುಕತೆ ನಡೆಸುವುದು ಉಂಟಂತೆ. ಅದೇ ರೀತಿಯಲ್ಲಿ ಈ ಸಭಾಧ್ಯಕ್ಷ ದುರ್ಯೋಧನ ವಿರೋಧ ಪಕ್ಷದವರನ್ನು ಕರೆಸಿದ. ಯಾರು? ಭೀಷ್ಮರು, ದ್ರೋಣರು, ಕೃಪರು, ಅಶ್ವತ್ಥಾಮರು ಇವರೆಲ್ಲ ವಿರೋಧ ಪಕ್ಷದವರು. ತನ್ನ ಪಕ್ಷವರು ಕರ್ಣ ಮತ್ತು 99 ಜನ ಜಯದ್ರಥ ಇವರೆಲ್ಲ ತನ್ನ ಪಕ್ಷವರು. ಎಲ್ಲರನ್ನು ಕೂಡಿಸಿದ, ಆಳುವ ಪಕ್ಷದವರು ಅಳಿಸುವ ಪಕ್ಷದವರು ಇಬ್ಬರನ್ನು ಕೂಡ ಕೂಡಿಸಿ ದುರ್ಯೋಧನ ವಿಚಾರ ವಿನಿಮಯಕ್ಕೆ ತೊಡಗಿದ. ಏನು? ಪಾಂಡವರನ್ನು ಅಜ್ಞಾತವಾಸೆ ಪಲ್ಗುಣಃ ನಃ ದೃಷ್ಟಃ ತಸ್ಮಾತ್ ಪುನಃ ಯಾಂತು ವನಾಯ. ದುರ್ಯೋಧನ ಸಭೆಯಲ್ಲಿ ತಂದೆ ತೀರ್ಮಾನ, ಯಾರತ್ರನು ಕೇಳಲಿಲ್ಲ, ಪಾಂಡವರನ್ನು ಪತ್ತೆ ಹಚ್ಚಿದ್ದೇವಾ ನಾವು ಇಲ್ವಾ ಅಂತ ವಿಚಾರ ವಿನಿಮಯಕ್ಕೆ ಕರೆದದ್ದಲ್ಲ, ಮತ್ತೆ ತನ್ನದೊಂದು ತೀರ್ಮಾನ ಕೊಡುವುದಕ್ಕೋಸ್ಕರ ಕರೆದದ್ದು. ಮೊದಲೇ ತೀರ್ಮಾನ ಮಾಡಿಕೊಂಡು ಬಂದಾಗಿದೆ, ಹೀಗೆಯೇ ಹೇಳುವುದು ಅಂತ ತೀರ್ಮಾನ ಮಾಡಿಕೊಂಡು ಬಂದಿದ್ದ, ಅನ್ನೋದಕ್ಕೋಸ್ಕರ ಸಭೆ ಕರೆದ. ಸಭೆಯಲ್ಲಿ ವಿಚಾರ, ಅರ್ಜುನನ್ ನಾವು ನೋಡಿದ್ದೇವೆ, ಆದ್ದರಿಂದ ಪಾಂಡವರು ಪುನಃ 12 ವನವಾಸ, 1 ಅಜ್ಞಾತವಾಸ ಅಂತ ಸಭೆಯಲ್ಲಿ ಘೋಷಣೆ ಮಾಡಿಯೇ ಬಿಟ್ಟ. ಯಾರಾದರೂ ವಿರೋಧ ಮಾಡಿದ್ರು? ಹೌದು, ಆದರೆ ವಿರೋಧದ ಧ್ವನಿ ಆ ಸಭೆಯಲ್ಲಿ ಮುಳುಗಿ ಹೋಯ್ತಷ್ಟೆ. ಯಾರು ವಿರೋಧ ಮಾಡಿದವರು? ಬೆರಳೆಣಿಕೆಯ 4 ಜನ, ದ್ರೋಣಾಚಾರ್ಯರು, ಭೀಷ್ಮಾಚಾರ್ಯರು, ಕೃಪಾಚಾರ್ಯರು, ಅಶ್ವತ್ಥಾಮಾಚಾರ್ಯರು, 4 ಜನ. ಆಚಾರಗಳನ್ನು ಬಿಟ್ಟರೆ ಮತ್ತೆ ಯಾರು ಕೂಡ ವಿರೋಧ ಮಾಡಿಲ್ಲ. ಮತ್ತೆ ಎಲ್ಲರೂ ಕೂಡ ದುರ್ಯೋಧನಿಗೆ ಹೌದು ಅಂತ ಒಂದೇ ಧ್ವನಿಮತದಿಂದ. ಏನಾಯಿತು? ಅದು ಮೇಲಿನ ಹಂತಕ್ಕೆ ಹೋಗಿ ಆಯ್ತು, ಏನು ಬಿಲ್ ಪಾಸ್ ಆಯಿತು, ಇವರದ್ದೇ ತೀರ್ಮಾನ. ವಿರೋಧ ಪಕ್ಷದವ್ರದ್ದು ಏನು ಗಲಾಟೆ ಮಾಡಿದ್ರು ಗಣನೆಗೆ ತೆಗೆದುಕೊಳ್ಳಿಲ್ಲ. ಭೀಷ್ಮಾಚಾರ್ಯ ಅಂದರು, ಅಜ್ಞಾತವಾಸ ಅತೀತ, ಪಾಂಡವರು ನಾವು ನೋಡಿದಾಗ ದುರ್ಯೋಧನ ಬೆಳಗಾಗಿದೆ ಅಂತಂದ್ರು. ಬೆಳಗಾಗಿತ್ತಪ್ಪ, ಅವರು ಅಜ್ಞಾತವಾಸದಲ್ಲಿ ಇರುವಾಗ ಅವರು ಕಾಣಬಾರದು ಅಂತ ಅವರಿಗೆ ದೈವ ಉಂಟು, ದೈವದ ಬೆಂಬಲ ಇತ್ತು. ಅಕಸ್ಮಾತ್ ಪಾಂಡವರಾಗಿಯೇ ಇದ್ದರೂ ಕೂಡ ಅವರನ್ನು ಪತ್ತೆ ಹಚ್ಚುವಷ್ಟು ತಾಕತ್ತು ನಮಗಿರಲಿಲ್ಲ, ಅಷ್ಟೊಂದು ಅನುಗ್ರಹ, ದೈವದ ಅನುಗ್ರಹ ಅವರಿಗಿತ್ತು. ಹಾಗಿರುವಾಗ ವೇಷಪಲ್ಲಟ ಮಾಡಿಕೊಂಡಿದ್ದಂಥ ಅವರನ್ನು ಪತ್ತೆ ಹಚ್ಚಲಿಕ್ಕೆ ಹೇಗೆ ಸಾಧ್ಯ? ಪತ್ತೆ ಹಚ್ಚಿದ್ದೇವೆ ಅಂದರೆ ಅಜ್ಞಾತವಾಸ ಮುಗಿದಿದೆ ಅಂತ ಅರ್ಥ. ಇಷ್ಟೇ ಗಮಕ. ನಿನಗೆ ಅರ್ಜುನ ಕಂಡನೋ? ದುರ್ಯೋಧನ ಅಂತಾರೆ ಭೀಷ್ಮರು ಕೇಳ್ತಾರೆ. ನಿನಗೆ ಅರ್ಜುನ ಕಂಡನೋ? ಹೌದು, ಅರ್ಜುನ ನೋಡಿದ್ದೆ. ಹಾಗಾದ್ರೆ ಅಜ್ಞಾತವಾಸ ಮುಗಿದಿದೆ ಅಂತಲೇ ಅರ್ಥ. ಯಾಕೆ ಅಂದ? ಅಜ್ಞಾತವಾಸದಲ್ಲಿ ನೀವು ಯಾರಿಗೂ ಕಾಣಬಾರದು ಅಂತಲೇ ಅವರಿಗೆ ದೈವದ ವರ ಇತ್ತು, ಆದ್ರಿಂದ ಕಂಡ್ರೋ ಅಜ್ಞಾತವಾಸ ಮುಗಿಯಿತು ಅಂತ ಅರ್ಥ. ಕಂಡಿದ್ದಾನಲ್ವೋ ನೋಡು, ನೀನೇ ಒಪ್ಪಿದಂತೆ ಆಯ್ತು. ಏನಂತ? ಅಜ್ಞಾತವಾಸ ಮುಗಿದಿದೆ ಅಂತ ನೀನೇ ಒಪ್ಪಿದಂತೆ ಆಯ್ತು. ಹೇಗೆ? ಕಂಡದ್ದರಿಂದ ಅಂತ ಭೀಷ್ಮಾಚಾರ್ಯರು, ದ್ರೋಣಾಚಾರ್ಯರು ಯಾರು ಎಷ್ಟು ಹೇಳಿದ್ರು ದುರ್ಯೋಧನ ದೂತರನ್ನು ಕೊಟ್ಟು ಕಳಿಸಿ ಆಯಿತು, ಪಾಂಡವರು ಪುನಃ ಹೋಗಬೇಕು, ನಾವು ಪಾಂಡವರನ್ನು ಪತ್ತೆ ಹಚ್ಚಿದ್ದೇವೆ ಅಂತ. ಧರ್ಮರಾಜ ಏನಂದ? ವಿಪ್ರಾಹ ಪ್ರಮಾಣಂ ತಂದ ಕಳಿಸಿಕೊಟ್ಟ. ಆಗಿನ ಕಾಲದಲ್ಲಿ ಮಧ್ಯಸ್ಥರು ಯಾರು ಅಂತಂದರೆ ಬ್ರಾಹ್ಮಣರು. ಅವ್ರಿಗೆ ಆ ಪಕ್ಷ ಅಂತಲೂ ಇಲ್ಲ, ಈ ಪಕ್ಷನೂ ಇಲ್ಲ, ಅವ್ರದ್ದು ನ್ಯಾಯದ ಪಕ್ಷ. ವಿಪ್ರಾಹ ಅತ್ರ ಪ್ರಮಾಣಂ, ಈ ವಿಷಯದಲ್ಲಿ ಬ್ರಾಹ್ಮಣರು ಪ್ರಮಾಣರು. ಮುಗಿದಿಲ್ಲ ಅಂತ ದುರ್ಯೋಧನ ಹೇಳ್ತಾನೆ, ಮುಗಿದಿದೆ ಅಂತ ನಾನು ಹೇಳ್ತೇನೆ. ಇದರಲ್ಲಿ ಪ್ರಮಾಣ ಬ್ರಾಹ್ಮಣರು ಅಂತ ಧರ್ಮರಾಜ ಇಷ್ಟಂದ ಕಳಿಸಿಕೊಟ್ಟ. ಹಾಗಾದರೆ ಏನಿದು ಚರ್ಚೆ?
ಯಾಕೆ ಚರ್ಚೆ ಬಂತು? ಎಲ್ಲಿಯಾದರೂ ಉಂಟ? ದಿವಸ ಲೆಕ್ಕದಲ್ಲಿಯೂ ಚರ್ಚೆ ಉಂಟ. ಇದು ಏಕಾದಶಿ ಬಗ್ಗೆ ಚರ್ಚೆ ಬಂದಂತೆ ಆಯ್ತಲ್ಲ. ಯಾವಾಗ ನಾಳೆ ಏಕಾದಶಿಯ ನಾಡ್ದು ಏಕಾದಶಿಯ? ಕೆಲವರು ನಾಳೆ ಅಂತಂದ್ರು, ಮತ್ತೆ ಕೆಲವರು ನಾಡ್ದು ಅಂತ, ಇನ್ನು ಕೆಲವರು ಆಚೆ ನಾಡ್ದು, ಅವ್ರು ಇನ್ನು ಬೇರೆನೆ, ಅವ್ರದ್ದು ಆಚೆ ಆಚೆ, ಅವ್ರಿಗೆ ಎರಡು ದಿವಸನೂ ಬೇಡ ಅಂತ, ಅವ್ರಿಗೊಂದು ಮೂರನೇ ದಿವಸನೇ ಏಕಾದಶಿ. ಇದರಲ್ಲಿ ಚರ್ಚೆ ಉಂಟ? ಏಕಾದಶಿಯಲ್ಲಿ ಬರುತ್ತೆ ಅಲ್ಲ ಚರ್ಚೆ. ಯಾರೋ ಒಬ್ರು ತಪ್ಪಿ ಬಿದ್ದಿದ್ದಾರೆ ಅಂತ ಅರ್ಥ. ನಾಲ್ಕು ಕೂಡಿಸು ಮೂರು, ಯಾವ ಊರಿಗೆ ಹೋದರೂ ಏಳು, ಮತ್ತೆಂಥದ್ದು, ಈ ಊರಲ್ಲಿ ಆರು, ಆ ಊರಲ್ಲಿ ಐದು, ಮತ್ತೊಂದರಲ್ಲಿ ಎಂಟು, ಇನ್ನೊಂದರಲ್ಲಿ ಏಳು, ಹಾಗಿಲ್ಲ. ಯಾವ ಊರಿಗೆ ಹೋದರೂ ಕೂಡ ನಾಲ್ಕು ಕೂಡಿಸು ಮೂರು ಏಳೆ. ಹಾಗಿರುವಾಗ ಪಂಚಾಂಗ ಅಂದರೆ ಲೆಕ್ಕನೇ ಅಲ್ವ ಅದು ಕೂಡ. ಯಾಕೆ ತಪ್ಪಿತು? ಯಾರದ್ದು ತಪ್ಪಿತು? ಎಲ್ಲರೂ ಕೂಡ ಅನ್ನೋದು ನಂದು ಸರಿ, ನಂದು ಸರಿ, ಮತ್ತೆ ಯಾರಿಗೆ ಸರಿ ಇಲ್ಲ, ಮತ್ತೆ ತಪ್ಪು ತಪ್ಪು ಯಾರ್ದು? ಯಾರೋ ಒಬ್ರು ಜಾರಿ ಬಿದ್ದಿದ್ದಾರೆ. ಯಾರು ಕೂಡ ನಾನು ಜಾರಿ ಬಿದ್ದಿದ್ದೇನೆ ಅಂತ ಒಪ್ಪಿಕೊಳ್ಳಿಕ್ಕೆ ತಯಾರಿಲ್ಲ. ಯಾಕೆಂದ್ರೆ ಅದು ಏನು, ಅಯ್ಯೋ ಅಂತ. ಅದಕ್ಕೆ ಆಂಗ್ಲ ಭಾಷೆ ಶಬ್ದ ಸರಿಯಾದ ಶಬ್ದ, ಬೇರೆ ಶಬ್ದ ಇಲ್ಲ. ಅದೊಂದು ಪ್ರೆಸ್ಟೀಜ್ ಅಂತ ಆಗಿಬಿಟ್ಟಿದೆ ಅಂತೆ ಅವರಿಗೆ. ತಪ್ಪು ಅಂತ ಒಪ್ಪಿಕೊಂಡ್ರೆ ಎಲ್ಲಿ ನನಗೆ ಗೊತ್ತಿಲ್ಲ ಅಂತ ಊರಿನವರು, ಅಯ್ಯೋ ಇಷ್ಟ ತನಕ ಇವರು ತಪ್ಪೇ ಮಾಡ್ತಾ ಇದ್ದದ್ದಲ್ಲೂ ಆಗುತ್ತೆ ಅಂತ. ಬಹಳ ಸುಲಭ. ಏನು, ಯಾವ ಪಂಚಾಂಗ ಸರಿ ಅಂತ ಯಾಕೆ ಗೊತ್ತಾ? ಈ ದಿವಸ ನಮಗೆ ನಿಮಗೆ ಪಂಚಾಂಗ ಸರಿ ತಪ್ಪು ಅಂತ ಲೆಕ್ಕ ಕೊಡತಕ್ಕದ್ದು ಒಂದೇ ಒಂದು, ಆಕಾಶದಲ್ಲಿ ಆಗತಕ್ಕಂಥ ಗ್ರಹಣ. ಯಾವ ಲೆಕ್ಕ ಪ್ರಕಾರ ಆಕಾಶದಲ್ಲಿ ಗ್ರಹಣ ಬರುತ್ತೋ ಆ ಲೆಕ್ಕ ಸರಿ. ಒಂದೇ ಲೆಕ್ಕ, ಒಂದೇ ಲೆಕ್ಕ ಎಲ್ರಿಗೂ. ಗ್ರಹಣಕ್ಕಾಗೋಗಿ ಎಲ್ರಿಗೂ ಒಂದೇ ನೋಡಿ. ಬೇರೆ ಪಂಚಾಂಗಗಳುಂಟು. ಇದ ಗ್ರಹಣವನ್ನು ತೆಗೆಯತಕ್ಕಂಥ ಲೆಕ್ಕಕ್ಕೆ ದೃಕ್ ಸಿದ್ಧಾಂತ ಕರೆದ್ರು. ಅದು ಬಿಟ್ಟು ಬೇರೆ ಪಂಚಾಂಗಗಳೆಲ್ಲ ಉಂಟು. ಅವರ ಲೆಕ್ಕ ಪ್ರಕಾರ ಒಂದು ಗ್ರಹಣ ಮಾಡಿಕೊಡ್ಲಿಕ್ಕೆ ಹೇಳಿ, ಗ್ರಹಣ ಮಾಡಿಕೊಟ್ರಲ್ಲ. ಓ, ನಾಳೆ ಗ್ರಹಣ ಅಂತ ನೀವು ಕೂತಿದ್ದೀರಿ, ಏನು ಅಮಾವಾಸ್ಯೆ ಗ್ರಹಣ ಅಂತ ಕೂತಿರಲ್ಲಿ ಅಮಾವಾಸ್ಯೆ ಗ್ರಹಣನೇ ಆಗಿಲ್ಲ. ಅವರು ಲೆಕ್ಕ ಮಾಡ್ತಾ ಕೊಟ್ಟದ್ದು ನೋಡ್ತಾ ಹೋದರೆ ಕೆಲವು ಸಲ ಪಾಡ್ಯನೂ ಗ್ರಹಣ ಬಂದಿತ್ತು, ಕೆಲವು ಸಲ ಚತುರ್ದಶಿಯೇ ಗ್ರಹಣ ಬಂದು ಮುಗಿಯುವುದು ಉಂಟು. ನಾವು ಮಲಗಿದ್ದಾಗ ಗ್ರಹಣ ಮುಗಿದು ಹೋಗಿರುತ್ತೆ. ಯಾಕೆ ನಮ್ಮ ಪಂಚಾಂಗದಲ್ಲಿ ಗ್ರಹಣ ಬಂದೇ ಇಲ್ಲ ಇನ್ನೂ ಕೂಡ. ಗ್ರಹಣ ಆಕಾಶದಲ್ಲಿ ಗ್ರಹಣ ಆಗಿ ಆಗ ಅವರ ಹತ್ರನೇ ನಿಮಗೊಂದು ಮುಹೂರ್ತ ಕೊಡ್ಲಿಕ್ಕೆ ಹೇಳಿ ನೋಡೋಣ. ಲಗ್ನಕ್ಕೋ ಉಪನಯನಕ್ಕೊಂದು ಮುಹೂರ್ತ ಕೊಡ್ಲಿಕ್ಕೆ ಹೇಳಿ ನೋಡೋಣ. ಅವರಂತಾರೆ, ಏ ನಮ್ಮ ಆರ್ಯಭಟದಲ್ಲಿ ಮುಹೂರ್ತ ಇಲ್ಲ, ದೃಕ್ಸಿದ್ಧ ಬೇಕು ಅಂತಾರೆ. ಮುಹೂರ್ತಕ್ಕೆ ದೃಕ್ಸಿದ್ಧ ಬೇಕು, ಗ್ರಹಣಕ್ಕೆ ದೃಕ್ಸಿದ್ಧ ಬೇಕು, ಏಕಾದಶಿಗಾಗುವಾಗ ಆರ್ಯಭಟ ಬೇಕು. ಅದು ಎಲ್ಲಿಂದ ಬಂತು, ಅದು ಹೇಗೆ ಬಂತು? ಅದರಿಂದ ಬಹಳ ಸುಲಭ. ಯಾವ ಪಂಚಾಂಗವನ್ನು ಅನುಸರಿಸಬೇಕು ಅಂತ ನಿಮಗೆ ಗೊಂದಲ ಇದ್ರೆ, ನಿಮಗೆ ಅಂದರೆ ಏಕಾದಶಿ ಉಪವಾಸ ಮಾಡೋರಿಗೆ, ಮಾಡಿದವ್ರಿಗೆ ಆಯ್ತಲ್ಲ, ನಿತ್ಯ ಊಟನೇ, ಏನು ಚಿಂತೆನೆ ಇಲ್ಲ. ಆದರೆ ಒಂದು ದಿವಸ ತಲೆ ಹಾರಿ ಹೋಗುತ್ತೆ, ಎಚ್ಚರಿಕೆಯಲ್ಲಿರಬೇಕು ಮಾತ್ರ. ಇವತ್ತೇನೋ ಹೊಟ್ಟೆ ತುಂಬಿದ್ದು, ಒಂದು ದಿವಸ ತಲೆ ಹೋಗುತ್ತೆ, ಅದು ಲೆಕ್ಕ ಎಚ್ಚರಿಕೆಯಲ್ಲಿರಬೇಕು. ಆದ್ದರಿಂದ ಯಾವ ಪಂಚಾಂಗ ಪ್ರಕಾರ ಗ್ರಹಣ ಬರುತ್ತೋ, ಯಾವ ಪಂಚಾಂಗ ಪ್ರಕಾರ ಮುಹೂರ್ತ ಕೊಡ್ತಾರೋ, ಆ ಪಂಚಾಂಗ ಪ್ರಕಾರ ಏಕಾದಶಿ ಮಾಡುವುದು ಅಂತ ಇಟ್ಟುಕೊಂಡು ಬಿಟ್ಟರೆ ರಗಳೆನೇ ಇಲ್ಲ, ಚಿಂತೆಯೇ ಇಲ್ಲ, ಎಲ್ರಿಗೂ ಒಂದೇ ರೀತಿ. ಹೊರತು ನನಗೆ ನಾಲ್ಕು ಕೂಡಿಸು ಮೂರು ಅಂದರೆ ಏಳು, ನಿಮಗೆ ನಾಲ್ಕು ಕೂಡಿಸು ಮೂರು ಅಂದರೆ ಆರು, ಆರು ಇಂದ ಏಳು ಇಲ್ಲ, ಎಲ್ಲ ಒಂದು ಒಂದೇ ರೀತಿಯಾದ ಲೆಕ್ಕ. ಇದು ಬಹಳ ಸುಲಭ. ಹಾಗಾದ್ರೆ ಇಲ್ಲಿ ಯಾಕೆ ಚರ್ಚೆ ಬಂತು? ಈಗ ಪ್ರಕೃತ ಒಂದು ವರ್ಷ ಅಜ್ಞಾತವಾಸ ಮುಗಿಯಿತು ಇಲ್ಲ, ಮುಗಿಯಿತು ಇಲ್ಲ ಅಂತ ಚರ್ಚೆ ಯಾಕೆ ಬಂತು? ದುರ್ಯೋಧನ ಒಂದು ರೀತಿಯಲ್ಲಿ ಲೆಕ್ಕ ಹಿಡಿದ, ಧರ್ಮರಾಜ ಒಂದು ರೀತಿಯಲ್ಲಿ ಲೆಕ್ಕ ಹಿಡಿದ. ಧರ್ಮರಾಜನ ಲೆಕ್ಕ ಏನು? ಚಾಂದ್ರಮಾನ. ದುರ್ಯೋಧನನ ಲೆಕ್ಕ ಏನು? ಸೌರಮಾನ. ದುರ್ಯೋಧನ ಸಂಕ್ರಾಂತಿಯಿಂದ ಸಂಕ್ರಾಂತಿಗೆ ಒಂದು ತಿಂಗಳು ಅಂತ ಲೆಕ್ಕ ತೆಗೆದ. ಧರ್ಮರಾಜ ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಒಂದು ತಿಂಗಳು ಅಂತ ಲೆಕ್ಕ ಹಿಡಿದ. ಈ ಸಂಕ್ರಾಂತಿಯಿಂದ ಸಂಕ್ರಾಂತಿಗೂ ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೂ ತಿಂಗಳನ್ನು ಲೆಕ್ಕ ಮಾಡುತ್ತಾ ಹೋದರೆ ವ್ಯತ್ಯಾಸ ಬರುತ್ತೆ, ಬರುವುದು ಸಹಜ ಅಲ್ಲ. ಮೊದಲು ತೀರ್ಮಾನ ಮಾಡಲಿಲ್ವ? ಇದೇ ಪಂಚಾಂಗ ಪ್ರಕಾರ ನಾವು ವನವಾಸ ಅಜ್ಞಾತವಾಸ ಮಾಡಬೇಕು ಅಂತ ಮೊದಲು ಅದರ ಬಗ್ಗೆ ನಿಬಂಧನೆ ಮಾಡಿಲ್ವ? ಮಾಡಿಲ್ಲ. ಯಾಕೆ ಮಾಡಿಲ್ಲ? ದೇವರು ನೆನಪಿಗೆ ತಂದು ಕೊಟ್ಟಿಲ್ಲ ಅಷ್ಟೇ, ಬೇರೆ ಉತ್ತರ ಇಲ್ಲ ಇದಕ್ಕೆ. ಯಾಕೆಂದ್ರೆ ಮತ್ತೆಲ್ಲ ನಿಬಂಧನೆ ಮಾಡಿಕೊಂಡ್ರು. 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ, ಅದು ನನ್ನ ಹಸ್ತಿನಾವತಿಯ ಸಮೀಪದಲ್ಲಿ, ತತ್ರಾಪಿ ಪ್ರಸಿದ್ಧ ರಾಜನ ಮನೆಯಲ್ಲಿ, ಇಷ್ಟೆಲ್ಲ ಕರಾರು ಮಾಡಿಕೊಂಡವರಿಗೆ ಯಾವ ಪಂಚಾಂಗ ಪ್ರಕಾರ ಕಾಡಿಗೆ ಹೋಗುವುದು ಅಂತ ಒಂದು ಮಾಡಬಾರ್ದಿತ್ತ? ಯಾವ ಲೆಕ್ಕ ಪ್ರಕಾರ, ಸೌರಮಾಸ ಲೆಕ್ಕನೋ ಚಾಂದ್ರಮಾನನೋ ಯಾವ ಲೆಕ್ಕ ಪ್ರಕಾರ ಅಂತ ಅಲ್ಲಿ ಮಾಡಬಾರ್ದಿತ್ತ?
ಮಾಡಿಲ್ಲ. ಯಾಕೆ ಮಾಡಿಲ್ಲ? ನೆನಪು ಬರಲಿಲ್ಲ. ಯಾಕೆ ಮರ್ತೋಯ್ತು? ಕೃಷ್ಣನ ಹತ್ರ ಕೇಳಿ ಯಾಕೆ ಮರ್ತೋಯ್ತು ಅಂತ ಕೃಷ್ಣ ಹೇಳ್ತಾನೆ. ದುರ್ಯೋಧನಿಗೆ ಬುದ್ಧಿ ಇಲ್ಲ ಅಂತ ಆಗ್ಬೇಕು, ಅದಕ್ಕೋಸ್ಕರ ಮರೆಸಿದ. ವಾರ್ಷಿಕ ಕಾರ್ಯಕ್ರಮವನ್ನು ಯಾವುದನ್ನಿಟ್ಟುಕೊಂಡು ಮಾಡಬೇಕು, ದೈನಂದಿನ ಕಾರ್ಯಕ್ರಮವನ್ನು ಯಾವುದನ್ನಿಟ್ಟು ಮಾಡಬೇಕು ಅಂತ ಶಾಸ್ತ್ರಕಾರರು ತೀರ್ಮಾನ ಕೊಟ್ಟರು. ತಿಂಗಳಿನ ಕಾರ್ಯಕ್ರಮ ನಮ್ದೇನೋ, ಅವರು ತೀರಿ ಹೋದ್ರು ಅದಕ್ಕೋಸ್ಕರ ಏನೋ ಮಾಡ್ತೇವಲ್ಲ, ಮಾಸಿಗ ಮಾಸಿಗ ಅಂತ, ತಿಂಗಳು ತಿಂಗಳು ಮಾಸಿಗ, ವಾರ್ಷಿಕ ಶ್ರಾದ್ದ, ಆಮೇಲೆ ತಿಂಗಳು ತಿಂಗಳು ಆಹುತಿ ಕೊಡುವಿಕೆ, ವರ್ಷದಲ್ಲಿ ಆಹುತಿ ಕೊಡುವಿಕೆ, ಇದೆಲ್ಲ ಉಂಟಲ್ಲ, ಇದನ್ನೆಲ್ಲ ಚಾಂದ್ರಮಾನ ಪ್ರಕಾರ ಇಟ್ಟುಕೋ. ದೈನಂದಿನ ಕೆಲಸ ಉಂಟಲ್ಲ, ಅದನ್ನು ಸೂರ್ಯನ ಲೆಕ್ಕದಲ್ಲಿ ಇಟ್ಟುಕೋ. ದೈನಂದಿನ ಕೆಲಸ ಅಂದರೆ ಜಪ, ದೇವರ ಪೂಜೆ, ಸ್ನಾನ, ಹಲ್ಲುಜ್ಜುವುದು, ಇದೆಲ್ಲ ದೈನಂದಿನ ಕಾರ್ಯಕ್ರಮ. ಇದನ್ನೆಲ್ಲ ಸೂರ್ಯನ ಕ್ರಮದಲ್ಲಿ ಇಟ್ಟುಕೋ. ನೀನು ಚಂದ್ರನ ಕ್ರಮದಲ್ಲಿ ಇಟ್ಟುಕೊಂಡ್ರೆ ಅಮಾವಾಸ್ಯೆ ಹಲ್ಲುಜ್ಜಲಿಕ್ಕೆ ಇಲ್ಲ ಅಂತ ಆದೀತು, ಸ್ನಾನನೇ ಇಲ್ಲ ಅಂತ, ಯಾಕೆ ಚಂದ್ರೋದಯನೇ ಇಲ್ಲ ಅಮಾವಾಸ್ಯೆ ದಿವಸ. ಅದಕ್ಕೋಸ್ಕರ ಅಂದರು ದೈನಂದಿನ ಕಾರ್ಯಕ್ರಮಕ್ಕೆ ಸೂರ್ಯನನ್ನು ಇಟ್ಟುಕೋ, ನಿನ್ನದು ಪಾಕ್ಷಿಕ ಮಾಸಿಕ ವಾರ್ಷಿಕ ಕಾರ್ಯಕ್ರಮಕ್ಕೆಲ್ಲ ಚಂದ್ರನಿಟ್ಟುಕೋ ಅಂತ ಶಾಸ್ತ್ರಕಾರರು ಕೊಟ್ಟ ಲೆಕ್ಕ. ಇದರಲ್ಲಿ ಸಂಶಯ ಇಲ್ಲ, ಅದು ಇಟ್ಟುಕೊಳ್ಬೇಕು ಇದಿಟ್ಟುಕೊಳ್ಬೇಕು ಅಂತ ಸಂಶಯ ಇಲ್ಲ. ಧರ್ಮರಾಜ ಆ ತೀರ್ಮಾನ ಇಟ್ಟುಕೊಂಡು ಹೊರಟ. ದುರ್ಯೋಧನ ಸೌರಮಾಸ ತೀರ್ಮಾನ ಇಟ್ಟುಕೊಂಡು ಕೂತ. ಇಬ್ರು ಒಂದೇ ಗಂಟೆಯನ್ನು ಅನುಸರಿಸಿದರೆ ಏನು ಸಮಸ್ಯೆನೇ ಬರ್ತಿರಲಿಲ್ಲ. ಆ ಒಂದು ಗಂಟೆ ಬೇರೆ ಆಯಿತು, ಈ ಒಂದು ಗಂಟೆ ಬೇರೆ ಆಯಿತು. ಹೇಗೆ ಅಂತಂದರೆ, ನಮ್ಮ ಮನೆಯಲ್ಲಿ ಮಕ್ಕಳಿದ್ದು ಎರಡು ಗಂಟೆ ಉಂಟು. ಅದು ಹೇಗೆ ಅಂದರೆ, ಮನೆಯಲ್ಲಿ ತಂದೆ ತಾಯಿ ಅಂತ ಅಂದರೆ, ತಂದೆ ತಾಯಿ ಅಂತಂದರೆ ಹೇಗೆ, ಒಂದು ಮನೆಯಲ್ಲಿ ಅಪ್ಪ ಮತ್ತು ಅಮ್ಮ ಇಬ್ಬರು ಜೊತೆಗೆ ಹೋಗುವುದಿಲ್ಲವೋ ಅದೇ ರೀತಿಯಲ್ಲಿ ಎರಡು ಗಂಟೆಗಳು ಒಟ್ಟಿಗೆ ಹೋಗುವುದಿಲ್ಲ. ಅದೊಂದು ಗಾದೆ ಉಂಟಂತೆ ಆಂಗ್ಲ ಭಾಷೆಯಲ್ಲಿ, ಎರಡು ಗಡಿಯಾರಗಳು ಒಟ್ಟಿಗೆ ಹೋಗುವುದಿಲ್ಲ. ಅದಕ್ಕೆ ಉದಾಹರಣೆ ಮನೆಯಲ್ಲಿದ್ದಂಥ ತಂದೆ ತಾಯಿಗಳಂತೆ. ಅವರಿಗಿಬ್ಬರು ಒಂದು ಅಭಿಪ್ರಾಯಕ್ಕೆ ಬರುವುದೇ ಇಲ್ಲ, ಎಂಥ ಪ್ರಸಂಗದಲ್ಲಿ ಬರುವುದಿಲ್ಲ. ಇದೇನಾಗಿದೆ, ಆ ಗಂಟೆಗೆ ಈ ಗಂಟೆಗೂ ಒಂದು ಗಂಟೆ 60 ನಿಮಿಷ ಅಂತರ ಉಂಟು. ಏನು ಮಾಡ್ತಾರೆ ಗೊತ್ತಾ, ಮಕ್ಕಳು ಮಲಗಲಿಕ್ಕಾಗುವಾಗ ಒಂದು ಗಂಟೆ ಮುಂದೆ ಇದ್ದ ಗಡಿಯಾರ ಇಟ್ಟುಕೊಳ್ತಾವೆ, ಹೇಳಲಿಕ್ಕಾಗುವ ಒಂದು ಗಂಟೆ ಹಿಂದೆ ಇದ್ದ ಗಡಿಯಾರ ಇಟ್ಟುಕೊಳ್ತಾವೆ. ಇದರಲ್ಲಿ 9 ಆದದ್ದು, ಅದರಲ್ಲಿ 10 ಆಗಿದೆ ಅಲ್ಲ ಮಲಗಿದು, ಇದರಲ್ಲಿ ಇನ್ನೂ 6 ಆಗಿಲ್ಲ, ಅದರಲ್ಲಿ ಏನು, ಅದರಲ್ಲಿ 7 ಆಗಿತ್ತು ಗಂಟೆ. ಆವಾಗ ಮಲಗಲಿಕ್ಕೊಂದು ಗಂಟೆ, ಏಳಲಿಕ್ಕೊಂದು ಗಂಟೆ ಇಟ್ಟುಕೊಳ್ಳುವುದಲ್ಲ, ಮತ್ತೆ ಯಾವ ಗಂಟೆಯನ್ನು ನೋಡಿಕೊಂಡು ಮಲಗಿದ್ದೇವೋ ಅದೇ ಗಂಟೆಯನ್ನು ನೋಡಿಕೊಂಡು ಹೇಳಬೇಕು, ಇದು ಕ್ರಮ. ನಮ್ಮಲ್ಲಿ ಏನಾಗಿದೆ ಈಗ, ಅದೇ ಏಕಾದಶಿಗಾಗುವಾಗ, ಗ್ರಹಣಕ್ಕಾಗುವಾಗ ಒಂದು ಗಂಟೆ, ಏಕಾದಶಿಗಾಗುವಾಗ ಮತ್ತೊಂದು ಗಂಟೆ. ಅದು ಹೇಗಾಗುತ್ತೆ, ನೀನು ಗ್ರಹಣಕ್ಕೆ ಯಾವ ಗಂಟೆ ಇಟ್ಟುಕೊಳ್ತೀಯೋ ಏಕಾದಶಿಗೆ ಅದೇ ಗಂಟೆ ಇಟ್ಟುಕೊ. ನಾವೇನು ನಿನ್ನ ಹತ್ರ ತಕರಾರು ಮಾಡುವುದಿಲ್ಲ, ಏನು ಗ್ರಹಣಕ್ಕೆ ನೀನು ದೃಕ್ಸಿದ್ದನ್ನು ಇಟ್ಟುಕೊಳ್ಬೇಕು ತಕರಾರು ಮಾಡುವುದಿಲ್ಲ. ಆರ್ಯಭಟನ ಇಟ್ಟುಕೋ ನಿನ್ನ ಗ್ರಹಣಕ್ಕೆ, ಏಕೆ ಬರುತ್ತೆ ನೋಡ್ತೇವೆ ನಾವು. ಆ ಗ್ರಹಣಕ್ಕೆ ಇಟ್ಟುಕೋ, ಏಕಾದಶಿಗೆ ಅದನ್ನು ಇಟ್ಟುಕೋ. ಇದು ಏಕಾದಶಿಗಾಗುವಾಗ, ಇದು ಒಂದು ಸಿದ್ಧಾಂತದವರಂತ ಆಯ್ತಲ್ಲ ಗ್ರಹಚಾರ, ಏನು ಅವ್ರಿಗೆ ಇಲ್ಲಿ ಭೇದ ಅಂತೆ ಅಲ್ಲಿಯ ಭೇದ ಅಂತೆ. ಅದಕ್ಕಂದ್ರು ಆಚಾರ್ಯ ಮಧ್ವರು ಅಂದರು, ಒಂದ ಇಲ್ಲಿಯೂ ಅಭೇದ ಹೇಳು, ಅಲ್ಲಿಯೂ ಅಭೇದ ಒಪ್ಪಿಕೋ. ಇಲ್ಲ ಇಲ್ಲಿ ಭೇದ ಹೇಳ್ತೀಯ, ಅಲ್ಲಿಯೂ ಭೇದನ ಹೇಳು. ಇಲ್ಲಿ ನಾವು ನೀವು ಬೇರೆ ಬೇರೆ ಅಂತೆ, ಅಲ್ಲಿ ಎಲ್ಲ ಒಂದೇ ಅಂತೆ. ಆಚಾರ್ಯ ಮಧ್ವರು ಇಲ್ಲಿಯೂ ಭೇದ ಅಂತಂದ್ರು, ಅಲ್ಲಿಯೂ ಭೇದ ಅಂತಂದ್ರು, ಹೊರತು ಇಲ್ಲಿ ಭೇದ ಅಲ್ಲಿ ಅಭೇದ ಅನ್ನತಕ್ಕಂಥ ಸಿದ್ಧಾಂತವನ್ನು ಆಚಾರ್ಯ ಮಧ್ವರು, ಅದರಿಂದ ಸ್ವಲ್ಪ ಇದರಿಂದ ಸ್ವಲ್ಪ ತೆಗೆದು ಚೌ ಚೌ ಅಂತ ಆಚಾರ ಮಧ್ವರು ಮಾಡಿದ್ಲು. ಎಲ್ಲ ಕಡೆ ಒಂದೇ ತನ್ನ ಮಾತು, ಅದೇ ರೀತಿಯಲ್ಲಿ ಒಂದೇ ಇಟ್ಟುಕೋ. ದುರ್ಯೋಧನ ಏನು ಮಾಡಿದ, ಅವ ಸೌರಮಾನ ಪ್ರಕಾರ ಇಟ್ಟುಕೊಂಡ, ಸಂಕ್ರಾಂತಿಯಿಂದ ಸಂಕ್ರಾಂತಿಗೆ ಲೆಕ್ಕ ಹಾಕಿದ. ಧರ್ಮರಾಜ ಏನು ಮಾಡಿದ, ಅಮಾವಾಸ್ಯೆಯಿಂದ ಅಮಾವಾಸ್ಯೆಗೆ ಲೆಕ್ಕ ಹಿಡಿದ. ಯಾರ್ದು ಸರಿ, ದುರ್ಯೋಧನ ಸರಿಯೋ ಧರ್ಮರಾಜನ ಸರಿಯೋ, ಶಾಸ್ತ್ರದ ಪುಟ ತೆಗೆದರೆ ಅಂದ್ರು ಧರ್ಮರಾಜನದ್ದು ಸರಿ. ಯಾಕೆ, ಇದು ವಾರ್ಷಿಕ ಕಾರ್ಯಕ್ರಮ, 1 ವರ್ಷ 2 ವರ್ಷ 3 ವರ್ಷ 4 ವರ್ಷ. ಆದ್ರಿಂದ ಏನಾಯಿತು, ತಿಂಗಳುಗಳಲ್ಲಿ ಹೆಚ್ಚು ಕಮ್ಮಿ ಬಂತು. ಪಾಂಡವರದ್ದು ವನವಾಸ ಮುಗಿದು 4 ತಿಂಗಳಾದಾಗ ಪಾಪ ದುರ್ಯೋಧನನಲ್ಲಿ ವನವಾಸ ಮುಗಿಯಿತಷ್ಟೇ. ದುರ್ಯೋಧನನ ವರ್ಷಕ್ಕೆ 12 ತಿಂಗಳು, ಪ್ರತಿ ವರ್ಷಕ್ಕೆ ಒಂದೊಂದು ವರ್ಷಕ್ಕೆ 12 ತಿಂಗಳು ಅಂತ. ಒಟ್ಟಿಗೆ ಎಷ್ಟು ತಿಂಗಳುಗಳು ಹೋಗಬೇಕು, 144 ತಿಂಗಳುಗಳು ಹೋದರೆ 12 ವರ್ಷ ಆಯಿತು ಅಂತ ಲೆಕ್ಕ. ಇವನಲ್ಲಿ 144 ತಿಂಗಳುಗಳು ಹೋಗುವಾಗ, ಯಾರಲ್ಲಿ, ದುರ್ಯೋಧನನ ಲೆಕ್ಕದಲ್ಲಿ 144 ತಿಂಗಳು ಹೋಗುವಾಗ ಧರ್ಮರಾಜನಲ್ಲಿ 148 ತಿಂಗಳು ದಾಟಿಯಾಗಿದೆ. ಎಲ್ಲ ಇದು ಹೇಗೆ, ಇದು ಹೇಗೆ ಅಂದರೆ, ಅವನಿಗೊಂದು 3 ವರ್ಷಕ್ಕೊಮ್ಮೆ ಅಧಿಕ ಮಾಸ ಅಂತ ಬಂತು. ಅದನ್ನು ಲೆಕ್ಕ ಹಿಡ್ದ, ಆ ಅಧಿಕ ಮಾಸವನ್ನು ಲೆಕ್ಕ ಹಿಡ್ದ.
ಹೋದ ವರ್ಷ ಬಂದಿತ್ತಲ್ಲ ಶ್ರಾವಣ ಅಧಿಕ ಬಂದಿತ್ತು, ಅದರಿಂದ ಹೋದ ವರ್ಷದಲ್ಲಿ ಚೈತ್ರದಿಂದ ಆರಂಭಿಸಿ, ಹೋದ ವರ್ಷದಲ್ಲಿ ಚೈತ್ರದಿಂದ ಆರಂಭಿಸಿ ಫಾಲ್ಗುಣ ತನಕ, ಅಂದರೆ ಹೋದ ಏಪ್ರಿಲ್ನಿಂದ 2004 ಏಪ್ರಿಲ್ನಿಂದ, ನಾವು ಪೂರ ಆಂಗ್ಲರಲ್ವ, 2004 ಏಪ್ರಿಲ್ನಿಂದ ಆರಂಭಿಸಿಕೊಂಡು 2005 ಏಪ್ರಿಲ್ ತಿಂಗಳಿನ ತನಕ, ನೀವು ಏಪ್ರಿಲ್ ಮೇ ಜೂನ್ ಜುಲೈ ಅಂತ ಲೆಕ್ಕ ಮಾಡಿದರೆ 12 ಸಿಕ್ಕಿದ್ದು, ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಶ್ರಾವಣ ಅಂತ ಲೆಕ್ಕ ಹಾಕಿದಾಗ 13 ಸಿಗುತ್ತೆ. ಧರ್ಮರಾಜ ಏನು ಮಾಡಿದ, 13 ತಿಂಗಳಾಯಿತು ಅಂತಂದ. ದುರ್ಯೋಧನ ಎಷ್ಟಾಗಿತ್ತು, 12 ಆದದ್ದು. ಮೇಷ ವೃಷಭ ಅವ ಸಂಕ್ರಾಂತಿಯಿಂದ ಸಂಕ್ರಾಂತಿ, ಮೇಷ ವೃಷಭ ಮಿಥುನ ಕರ್ಕಾಟಕ ಸಿಂಹ ಕನ್ಯಾ ತುಲ, ಏನು ಅದೇ ಏಪ್ರಿಲಲ್ಲೇ ಮೇಷ ಆರಂಭ ಆದದ್ದು. ಮೇಷ ಸಂಕ್ರಾಂತಿ ಉಂಟಲ್ಲ, ನಮ್ಮದು ಯುಗಾದಿ ಉಂಟಲ್ಲ, ಏಪ್ರಿಲ್ 14 ಅಂತ ಉಂಟಲ್ಲ, ಅದು ಯಾವುದು, ಅದು 13 ಸಂಕ್ರಾಂತಿ, ಮೇಷ ಸಂಕ್ರಾಂತಿ, 14 ಯುಗಾದಿ, ಅಲ್ಲಿಂದ ವರ್ಷ ಆರಂಭ. ಎಲ್ಲಿ ತನಕ, ಮೊನ್ನೆ ಏಪ್ರಿಲ್ ತನಕ, ಏಪ್ರಿಲ್ 13 ಮತ್ತೊಂದು ಸಂಕ್ರಾಂತಿ ಬಂತು, ಮೇಷ ಸಂಕ್ರಾಂತಿ ಬಂತು. ಹಾಗಾದರೆ 2004 ಮೇಷ ಸಂಕ್ರಾಂತಿಯಿಂದ, ಅಂದರೆ ಏಪ್ರಿಲಿನ 13 ತಾರೀಕಿನ ಮೇಷ ಸಂಕ್ರಾಂತಿಯಿಂದ 2005 ಏಪ್ರಿಲಿನಲ್ಲಿ ಬಂದಿರುವ ಮೇಷ ಸಂಕ್ರಾಂತಿಯ ತನಕ ಎಷ್ಟು, 12 ತಿಂಗಳು. ಮೇಷ ವೃಷಭ ಮಿಥುನ ಕರ್ಕಾಟಕ ಸಿಂಹ ಕನ್ಯಾ ತುಲ ವೃಶ್ಚಿಕ ಧನು ಮಕರ ಕುಂಭ ಮೀನ. ಧರ್ಮರಾಜನದ್ದೇನಾಗಿದೆ, ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಶ್ರಾವಣ ಶ್ರಾವಣ, ಯಾಕೆ ಶ್ರಾವಣ ಅಧಿಕ ಬಂದಿತ್ತು, 2 ಬಂದಿತ್ತು, ಲೆಕ್ಕ ಹಿಡಿದ ಧರ್ಮರಾಜ. ನಮ್ದು ಚಾಂದ್ರಮಾನ, ಚಾಂದ್ರಮಾನ ಪ್ರಕಾರ ಲೆಕ್ಕ ಹಾಕಬೇಕು ಅಂತ 13 ತಿಂಗಳಾಯಿತು. ಹಾಗಾದರೆ ದುರ್ಯೋಧನದಲ್ಲಿ ಏಪ್ರಿಲ್ನಿಂದ ಏಪ್ರಿಲಿಗೆ 12 ತಿಂಗಳಾಗುವಾಗ, ಧರ್ಮರಾಜನಲ್ಲಿ ಏಪ್ರಿಲ್ನಿಂದ ಏಪ್ರಿಲಿಗೆ 13 ತಿಂಗಳಾಗಿ ಆಗಿತ್ತು, ಧರ್ಮರಾಜ 13 ಅಂತಂದ. ಹೀಗೆ ಪ್ರತಿ 3 ವರ್ಷಕ್ಕೆ ಒಂದೊಂದು ಅಧಿಕ ಮಾಸ ಬಂತು ಅಂತಂದಾಗ ಆಯ್ತಲ್ಲ, ಧರ್ಮರಾಜನ ಬೇಗ ಮುಗಿಯಿತು ವನವಾಸ. ದುರ್ಯೋಧನ ಪಾಪ ಇನ್ನೂ ಮುಗಿಯಲೇ ಇಲ್ಲ, ಅವನದ್ದು ಇನ್ನೂ 4 ತಿಂಗಳು, ಅವನ ಲೆಕ್ಕ ಮಾಡ್ತಾನಿದ್ದಾನೆ. ಇನ್ನು 4-5 ತಿಂಗಳು ಇರುವುದು, ಪಾಂಡವರು ಕಾಡಲ್ಲಿದ್ದಾರೆ, ಎಲ್ಲಿದ್ದಾರೋ ಏನೋ, ಏನು ಎಲ್ಲಿದ್ದಾರೋ ಏನು, ಅವರು ಊರಿಗೆ ಬಂದಾಗಿದೆ, ಅವರು ಅಜ್ಞಾತವಾಸ ಶುರು ಮಾಡಿ, ಅಜ್ಞಾತವಾಸ ಶುರು ಮಾಡಿಯೂ 4 ತಿಂಗಳು ದಾಟಿಯಾಗಿದೆ ಅಂತ. ಇದು ಕ್ರಮ. ಇನ್ನು ಏನಾದರೂ ಪ್ರಶ್ನೆ ಬರುವುದಿದ್ರೆ, ಅದೊಂದು ಎಂಥದ್ದು ಅಧಿಕ ಮಾಸ ಅಂತ, ಎಲ್ಲಾದರೂ 1-2 ಬರುವುದುಂಟ ಗ್ರಹಚಾರ, ಎಲ್ಲಾದರೂ ಕೇಳಿದ್ದೇವೆ ತಾರೀಕು ಇವತ್ತೆಷ್ಟು, 59-10 ಏನು, 50-10 ನಾಳೆಯೂ 10 ತಾರೀಕು ಯಾರಾದರೂ ಹೇಳೋದುಂಟ, 59 ತಾರೀಕು ನಾಳೆ 11 ತಾರೀಕು ಅಂತ ಹಾಗೆ ಯಾರಾದರೂ ಹೇಳೋದುಂಟ, ಇಲ್ಲ 9, 10, 11, 12 ಹಾಗೆ ಜನವರಿ ಫೆಬ್ರವರಿ ಮಾರ್ಚ್ ಏಪ್ರಿಲ್ ಮೇ ಜೂನ್ ಅಂತ ಹೀಗೆ ಹೋಗುತ್ತೆ ವಿನಃ ಜನವರಿ ಫೆಬ್ರವರಿ ಫೆಬ್ರವರಿ ಅಂತ 2 ಇಲ್ಲ, 2 ಬರತಕ್ಕ ಪ್ರಸಂಗನೇ ಇಲ್ಲ. ಮತ್ತೆಂಥದ್ದು ಇದರಲ್ಲಿ ಮಾತ್ರ ಎಂಥದ್ದು, ಮೇಷ ವೃಷಭದಲ್ಲಿ 2 ಇಲ್ಲ, ಮತ್ತೆ ಇದರಲ್ಲಿ ಮಾತ್ರ ಚೈತ್ರದಲ್ಲಿ 2 ಚೈತ್ರ ಬರುವುದು, ವೈಶಾಖದಲ್ಲಿ 2 ವೈಶಾಖ ಬರುವುದು, ನಮ್ಮಲ್ಲಿ ಬಂತು ಅಧಿಕ ಮಾಸ, ಏನು ಮಾಡಬೇಡ, ಅದಕ್ಕೆ ಏನು ಮಾಡಿದರೂ ಫಲ ಇಲ್ಲ, ಭಗವಂತನ ಚಿಂತನೆ ಮಾಡಿದ್ರೆ 2 ಫಲ ಅಂತ ಹೀಗೆಲ್ಲ ಬಂತು. ಇದು ಎಂಥದ್ದು ಅಧಿಕ ಮಾಸ ಅಂತಂದರೆ, ಎಂಬಲ್ಲಿಗೆ ಇಂದಿನ ಮಾತನ್ನು ಮುಗಿಸ್ತಾ ಅಸ್ಯಲ್ಲಿ ಪಾಂಡವರದ್ದು ವನವಾಸ ಅಜ್ಞಾತವಾಸ ಮುಗಿದಿದೆ. ದುರ್ಯೋಧನನ ದೃಷ್ಟಿಯಿಂದ ಮುಗಿಯಲಿಲ್ಲ, ದುರ್ಯೋಧನನ ತೀರ್ಮಾನಕ್ಕೆ ಒತ್ತು ಕೊಟ್ಟವರು ಯಾರೂ ಇಲ್ಲ, ಮಧ್ಯಸ್ಥರನ್ನು ಬ್ರಾಹ್ಮಣರನ್ನಾಗಿ ಮಾಡಿದರು, ಇವರು ಕ್ಷತ್ರಿಯರು, ಇಬ್ಬರು ಕ್ಷತ್ರಿಯರು ಬ್ರಾಹ್ಮಣರನ್ನು ಮಧ್ಯಸ್ಥರನ್ನಾಗಿ ಮಾಡಿದರು. ಬ್ರಾಹ್ಮಣರು ಪಾಂಡವರಿಗೆ ಸರಿಯಾಗಿ ತೀರ್ಪು ಕೊಟ್ಟರು, ಪಾಂಡವರಿಗೆ ಸರಿಯಾಗಿ ಅಂತಲ್ಲ ಶಾಸ್ತ್ರ ಹೇಗುಂಟೋ ಹಾಗೆ ತೀರ್ಪು ಕೊಟ್ಟರು. ದುರ್ಯೋಧನ ಒಪ್ಪಲಿಲ್ಲ, ಪಾಂಡವರು ಪುನಃ ಕಾಡಿಗೆ ಹೋಗಬೇಕು ಅಂತ ಪಟ್ಟು ಹಿಡಿದಿದ್ದಾನೆ. ಧರ್ಮರಾಜ್ ಈ ವಿಷಯದಲ್ಲಿ ತಾನೂ ಪಟ್ಟು ಹಿಡಿದು ಕೂತ, ಇದೇ ದೊಡ್ಡ ಸಂಗತಿ, ಸಂತೋಷ ಅಂದರೆ ಇದೆ. ಧರ್ಮರಾಜ ಪಾಪ ದುರ್ಯೋಧನ ಹೇಳ್ತಾ ಇದ್ದಾನೆ, ಇನ್ನೊಮ್ಮೆ ಹೋಗಿ ಬರೋಣವೋ ತಮ್ಮ ಅಂತ ಕೇಳಲಿಲ್ಲ. ಯಾಕೆ, ಹಾಗಿದ್ರೆ ಭೀಮಸೇನ ದುರ್ಯೋಧನ ಯುದ್ಧ ಮಾಡದೆ ಧರ್ಮರಾಜನನ್ನೇ ಹೊಡಿಲಿಕ್ಕೆ ಶುರು ಮಾಡ್ತಾರೆ, ಇಲ್ಲೇ ಕುರುಕ್ಷೇತ್ರ ಆಗುತ್ತೆ. ಆದ್ರಿಂದ ಆ ಮಾತು ನೆನಪಿದೆ, ಧರ್ಮರಾಜ ಕೊಟ್ಟ ಮಾತು ಧರ್ಮರಾಜನಿಗೆ ನೆನಪಿದೆ. ದೇವರಾಣೆಗೂ 13 ಮುಗಿದ ಕೂಡಲೇ ರಾಜ್ಯಕ್ಕೋಸ್ಕರ ಹೋರಾಡ್ತೇನೆ ಅಂತ ಒಂದು ಮಾತಂದಿದ್ದ, ಸತ್ಯೇನ ಆತ್ಮಾನ ಮಾಲಭೆ ಅಂತ ಒಂದು ಮಾತಂದಿದ್ದ. ಆ ಪ್ರಕಾರ ಧರ್ಮರಾಜ ಗಟ್ಟಿ ನಿಂತ. ಯಾಕೆ ಲೆಕ್ಕ ತೊಂದರೆ ಬಂತು, ಇದೊಂದು ಅಧಿಕ ಮಾಸಗಳು ಬರಲಿಕ್ಕೆ ಹೋಗಿ, ಏನದು ಅಧಿಕ ಮಾಸ ಅಂದರೆ, ಹೋದ ವರ್ಷ ಬಂದಿತ್ತು
ಶ್ರಾವಣ ಮಾಸ ಅಧಿಕ ಬಂದಿತ್ತು. ಪಂಚಾಂಗದಲ್ಲಿ ಹಾಕಿರ್ತಾರೆ ಅಧಿಕ ಶ್ರಾವಣ, ನಿಜ ಶ್ರಾವಣ ಅಂತ ಹಾಕಿರ್ತಾರೆ. ಅದು ಮೂರು ವರ್ಷಕ್ಕೊಮ್ಮೆ ಹೀಗೆ ಬರುವುದುಂಟು. ಸಾಮಾನ್ಯವಾಗಿ ಪಂಚಾಂಗ ತೆಗೆದು ನೋಡಿದರೆ ನಮಗೆ ಒಂದು ಅಂದಾಜು ಮಾಡಲಿಕ್ಕೆ ಬರುತ್ತೆ. ಏನು ಪ್ರತಿಯೊಂದು ಮಾಸದಲ್ಲಿಯೂ ಚೈತ್ರನೋ ವೈಶಾಖನೋ ಜ್ಯೇಷ್ಠನೋ ಆಷಾಢನೋ ಶ್ರಾವಣನೋ ಭಾದ್ರಪದನೋ ಆಶ್ವಯುಜನೋ ಕಾರ್ತಿಕನೋ ಮಾರ್ಗಶೀರ್ಷನೋ ಮಾಘನೋ ಫಾಲ್ಗುಣನೋ ಆಯ್ತು ಇಷ್ಟೇ. ಈ ಪ್ರತಿಯೊಂದು ತಿಂಗಳಲ್ಲಿಯೂ ಕೂಡ ಒಂದು ಸಂಕ್ರಾಂತಿ ಬರಲೇಬೇಕು. ಎರಡು ಅಮಾವಾಸ್ಯಗಳ ಮಧ್ಯದಲ್ಲಿ ಒಂದು ಸಂಕ್ರಮಣ ಬರಬೇಕು. ಸಂಕ್ರಮಣ ಅಂತಂದರೆ ಮೇಷ, ನಮ್ಮದು ಮೇಷ ಸಂಕ್ರಮಣ ಎಲ್ಲ ಗೊತ್ತಲ್ಲ, ಮಕರ ಸಂಕ್ರಮಣ ಅಂತೆಲ್ಲ ಗೊತ್ತಲ್ಲ. ಪ್ರತಿಯೊಂದು ಇದು ಇದನ್ನು ಒಂದನ್ನು ಚಾಂದ್ರಮಾನ ಅಂತ ಕರೆದೆವು, ಒಂದನ್ನು ಸೌರಮಾನ ಅಂತ ಕರೆದೆವು. ಮೇಷ ವೃಷಭ ಮಿಥುನ ಕರ್ಕಾಟಕ ಅಂತ ಹಿಡ್ಕೊಂಡು ಲೆಕ್ಕ ಮಾಡಿದರೆ ಸೂರ್ಯ ಹೋಗುವ ರಸ್ತೆ ಅಂತೆ, ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಚಂದ್ರ ಹೋಗುವ ರಸ್ತೆ. ಅದರಿಂದ ಒಂದು ಚಾಂದ್ರಮಾನ, ಒಂದು ಸೌರಮಾನ. ಆದರೆ ಏನು ಅಂತಂದರೆ ಎರಡು ಅಮಾವಾಸ್ಯಗಳ ಮಧ್ಯದಲ್ಲಿ, ಎರಡು ಅಮಾವಾಸ್ಯಗಳ ಮಧ್ಯದಲ್ಲಿ ಅಂತಂದರೆ ಉದಾಹರಣೆಗೆ ಈಗ ಆಷಾಢ ಮಾಸ ನಡೀತಾ ಉಂಟು. ಮೊನ್ನೆ ಜ್ಯೇಷ್ಠ ಮಾಸದ ಅಮಾವಾಸ್ಯೆ ಮುಗಿಯಿತು. ಮುಗಿದು ಇವತ್ತಿಗೆ ಎಷ್ಟು ದಿವಸ ಆಯಿತು? 5 ದಿವಸ ಆಯಿತು. ಅಂದರೆ ಇವತ್ತು ಪಂಚಮಿ ಅಂತ ಅರ್ಥ, ಪಂಚಮಿ ತಿಥಿ. 5 ದಿವಸ ಆಯಿತು. ಮೊನ್ನೆ ಅಮಾವಾಸ್ಯೆ ಮುಗಿದು ಆಷಾಢ ಮಾಸ ಆರಂಭ ಆಗಿ 5 ದಿವಸ ಆಯಿತು. ಇನ್ನೆಷ್ಟು ದಿವಸ ಉಂಟು? ಇನ್ನೊಂದು 25 ದಿವಸ ಉಂಟು. ಈ ಆಷಾಢ ಮಾಸದ ಅಮಾವಾಸ್ಯೆ ಬರಬೇಕು. ಸುಮಾರಾಗಿ ನಮ್ಮ ಪೂರಾ ಲೌಕಿಕ ಭಾಷೆಯಲ್ಲಿ ಹೇಳುವಂತ ಆದರೆ ಆಟಿದ ಅಮಾವಾಸ್ಯೆ ಅಂತ ಹೇಳ್ತೇವಲ್ಲ, ಆಟಿ ಕರ್ಕಾಟಕ ಆಷಾಢ ಇದೆಲ್ಲ ಸಾಮಾನ್ಯವಾಗಿ ಅಲ್ಲಲ್ಲಲ್ಲಲ್ಲೇ ಬರುತ್ತೆ. ಅದರ ಅಮಾವಾಸ್ಯೆ ಉಂಟಲ್ಲ, ಅವಾಗ ಏನದು? ಈಚೆ ಜ್ಯೇಷ್ಠ ಮಾಸದ ಅಮಾವಾಸ್ಯೆ, ಅಲ್ಲಿ ಆಷಾಢ ಮಾಸದ ಅಮಾವಾಸ್ಯೆ. ಈ ಎರಡು ಅಮಾವಾಸ್ಯೆಗಳ ಮಧ್ಯದಲ್ಲಿ ಸಂಕ್ರಮಣ ಬರಬೇಕು. ಆಷಾಢದ ಅಮಾವಾಸ್ಯೆ ಮುಗಿದು ಶ್ರಾವಣದಲ್ಲಿ ಮತ್ತೊಂದು ಅಮಾವಾಸ್ಯೆ ಬರುತ್ತೆ. ಕೊನೆಗೆ ಅಮಾವಾಸ್ಯೆ ಮರುದಿವಸ ತಿಂಗಳು ಬದಲಾಯಿತು ಅಂತ ಲೆಕ್ಕ. ಮೊನ್ನೆ ಜ್ಯೇಷ್ಠ ಮಾಸದ ಅಮಾವಾಸ್ಯೆ ಮುಗಿಯಿತು, ಅದರ ಮರುದಿವಸ ಆಷಾಢ ಮಾಸ ಅಂತ ಶುರುವಾಯಿತು. ನಮಗೀಗ ಈ ಪ್ರಕಾರ ಲೆಕ್ಕ ಕೊಟ್ಟರೆ ಅರ್ಥನೇ ಆಗೋದಿಲ್ಲ. ಈ ಎಲ್ಲಿಯ ತನಕ ಅಂದ್ರೆ ಒಂದು ಮಾತು ಹೇಳ್ತೇನೆ, ಆಟದವರಿಗೆ ಬಾಯಿಯಲ್ಲಿ ಉಂಟು, ಅದರ ಅರ್ಥ ಏನು ಅಂತ ಗೊತ್ತಿಲ್ಲ. ಏನು ಆಟಗಳು ಒಳಗಾಗುವುದು ಯಾವಾಗ ಅಂತ? ನಮಗೆಲ್ಲ ದಕ್ಷಿಣ ಕನ್ನಡದವರಿಗೆ ಆಟಗಳು ಬಹಳ ಪ್ರಸಿದ್ಧ ಅಲ್ವ. ಎಲ್ಲ ಆಟಗಳು ಕೂಡ ಒಳಗಾಗುವುದು ಅಂತುಂಟು, ಮೇಳ ಒಳಗಾಗುವುದು ಅಂತುಂಟು. ಮೇಳ ಒಳಗಾಗುವುದು ಯಾವಾಗ ಅಂತ ಕೇಳಿದರೆ ಏನು ಹೇಳ್ತಾರೆ ಗೊತ್ತಾ? ಪತ್ತನಾಜ್ಯ ತಾನೇ ಆಟ ಒಲಯಾಯ್ಪಿನಿ ಅಂತ. ಇಷ್ಟು ಗೊತ್ತು, ಪತ್ತನಾಜೆಯ ದಿವಸ ಆಟ ಒಳಗಾಗುತ್ತೆ ಅಂತ. ಮತ್ತೆ ಪತ್ತನಾಜೆಯ ನಂತರ ಆಟ ಆಡಲಿಕ್ಕಿಲ್ಲ. ಪತ್ತನಾಜೆ ಅಂದರೆ ಏನು? ಅವು ಮಾತು ಎಂಕ್ಲೇ ಗೊತ್ತಜ್ಜಿ, ಅದೆಲ್ಲ ನಮ್ಮ ಹತ್ರ ಕೇಳಬೇಕು, ಅದು ನಮ್ಮ ಆಟದ ಪಟ್ಟಿಯಲ್ಲಿ ಬಂದಿರುವುದಿಲ್ಲ ಅಂತ. ಇಷ್ಟು ಗೊತ್ತು, ಪತ್ತನಾಜೆಯ ದಿವಸ ಆಟ ಒಳಗಾಗುವುದು ಅಂತ. ಅದು ಯಾವಾಗ ಬರುತ್ತೆ, ಅದು ಎಂತಹ ದಿವಸ? ಪತ್ತನಾಜೆ ಅಂದರೆ ಎಂಥದ್ದು ಅಂತಂದರೆ, ಅದಕ್ಕಂದ್ರೂ ಭೇಷದಲ್ಲಿ, ಭೇಷ ಅಂದರೆ ಪಗ್ಗು ಭೇಷ, ಮೇಷ ವೃಷಭ, ಒಂದು ಸಂಸ್ಕೃತದ ಧಾಟಿಯಲ್ಲಿ ಬಂತು, ಮತ್ತೊಂದು ತುಳುವಿನ ಧಾಟಿಯಲ್ಲಿ ಬಂತು. ಮೇಷ ವೃಷಭ ಮಿಥುನ ಕರ್ಕಾಟಕ ಸಿಂಹ ಕನ್ಯಾ ಅಂಥೇಳಿ ಇದು ಒಂದು ವರ್ಗದವರು ಹೇಳುವುದಂತಾದರೆ, ಮತ್ತೊಂದು ವರ್ಗದವರು ಏನು ಹೇಳ್ತಾರೆ ಅಂದರೆ ಪಗ್ಗು ಭೇಷ ಕಾರ್ತಿಂಗಳು ಆಟಿ ಸೋಣ ಕನ್ಯಾ ಜಾರ್ದೆ ಅಂತ. ಹೀಗೆ ಇದು ಒಂದು ತುಳುವಿನಲ್ಲಿ ಅದಕ್ಕೆ ಇದಕ್ಕೆ ಹೆಸರು ಕೊಟ್ಟರು. ಮೇಷ ಎನ್ನುವುದಕ್ಕೆ ಪಗ್ಗು ಅಂತ ಹೆಸರು ಕೊಟ್ಟರು, ವೃಷಭ ಎನ್ನುವುದಕ್ಕೆ ಭೇಷ ಅಂತ ಹೆಸರು ಕೊಟ್ಟರು. ವೃಷಭದಲ್ಲಿ 10 ದಿವಸ ಆದಮೇಲೆ ವೃಷಭ ಸಂಕ್ರಮಣ ಶುರುವಾಗಿ, 10 ದಿವಸ ಆಯಿತು ಅಂತಂದರೆ ಎಲ್ಲ ಆಟಗಳು ಒಳಗಾಗಬೇಕು. ಯಾಕೆ? ಮತ್ತೆ ಮಳೆ ಬೀಳಲಿಕ್ಕೆ ಶುರುವಾಯಿತು. ಮತ್ತೆಲ್ಲ, ಈಗಲೇ ಬೀಳಲಿಕ್ಕೆ ಶುರುವಾಗಿದೆ. 10 ವೃಷಭದಲ್ಲಿ 10 ಹೋಯಿತು ಅಂತಂದರೆ, ಅದೇ 10 ಅಂದರೆ 10, ಪತ್ತನಾಜ ಅಂದರೆ 10ನೇ ದಿವಸ ಅಂತ ಅರ್ಥ.
ವೃಷಭದಲ್ಲಿ ಅಂದರೆ ಬೇಷದಲ್ಲಿ 10-30 ಸಲ್ಲಬೇಕು ಒಂದೊಂದೇ ದಿವಸ ಅಂತೇಳಿ. ನಮ್ಮಲ್ಲಿ ಈಗಲೂ ಕೂಡ ಹಳ್ಳಿಗಳಲ್ಲಿ ಚಾಲ್ತಿ ಉಂಟು. ಯಾವಾಗ ನೇಜಿ ಪಾಡ್ನ ಎಲ್ಲ ಕಲಿಬೇಕು, ಹಳ್ಳಿಯವರ ಹತ್ರ ಕಲಿಬೇಕಪ್ಪ. ಈಗಲೂ ಕೂಡ ಅವರ ಧಾಟಿ ಜೂನ್ ಉಂಟು, 10 ಪೋಯಿನಾಗ ಅಲ್ವೇ ಅಲ್ಲ ಹಳ್ಳಿಯವರಿಗೆ ನಿಮ್ಮ ಮೇ ಜೂನ್ ಪ್ರಶ್ನೆಯೇ ಇಲ್ಲ. ಅವರದೆಲ್ಲ ಪಗ್ಗು ಬೇಷ ಕಾರ್ತೇಲ್ ಆಟಿಂದ ಅದೇ ಲೆಕ್ಕ. ಯಾವಾಗ ನೇಜಿ ಹಾಕುವುದು? ಮುಂದೆ ಸಾಗೋಳಿ ಮಾಡಬೇಕಲ್ಲ, ನಡಬೇಕಲ್ಲ, ನಡಬೇಕಾದ್ರೆ ಮೊದಲು ನೇಜಿ ಹಾಕಬೇಕಲ್ಲ. ಯಾವಾಗ ನೇಜಿ ಹಾಕುವುದು ಅಂತ ಕೇಳಿಬಿಟ್ರೆ ಅವರು ಜೂನ್ ಆದಿನೇ ತಾರೀಕಿಗೆ ನೇಜಿ ಪಾಡ್ನೊಂದು ಇಲ್ವೇ ಇಲ್ಲ ಅವರಲ್ಲಿ, ಮತ್ತೆ ಆ ಧಾಟಿ ಇಲ್ವೇ ಇಲ್ಲ. ಅದೆಲ್ಲ ಪೂರಾ ಪಟ್ಟಣದವರಿಗೇನೆ ಆ ಗಾಳಿ ಬೀಸಿದ್ದು. ಹಳ್ಳಿಯವರು ಇನ್ನೂ ಕೂಡ ಶುದ್ಧರಾಗಿದ್ದಾರೆ. ಅವ್ರೇನು ಹೇಳ್ತಾರೆ ಗೊತ್ತಾ, ಬೇಷಡು ಈತು ಪೋಯಿನಾಗ ನೇಜಿ ಪಾಡ್ನು ಅಂತಾರೆ. ಅದು ಯಾರ ಭಾಷೆಯಲ್ಲಿ ಎಲ್ಲೆತ್ಕಂತ ಅಂದ್ರೆ ಯಾರಿಗೆ ಬೇಕೋ ಈ ಸಂಸ್ಕಾರ ಅವರಿಗಿಲ್ಲ, ಕೆಳಗಿನ ವರ್ಗದ ಜನ ಈ ದಿವಸ ಆ ಧಾಟಿಯಲ್ಲಿ ಮಾತಾಡ್ತಾರೆ. ಇದು ಯಾವ ನಿಜವಾಗಿ ಹಿಂದೂಗಳು ಯಾರು ಗೊತ್ತಾ, ಅವರು ನಾವು ಆಂಗ್ಲರೇ ಪೂರ. ಪಟ್ಟಣದಲ್ಲಿರುವವರು ಪೂರಾ ಆಂಗ್ಲರು. ಆಂಗ್ಲರು ಅಂತಂದ್ರು ಕ್ರಿಶ್ಚಿಯನ್ರು ಅಂದ್ರು ಒಂದೇ, ಮತ್ತೆಂಥದ್ದು. ಹಳ್ಳಿಯಲ್ಲಿ ಶುದ್ಧ ಹಿಂದೂಗಳು ಕಾಣಲಿಕ್ಕೆ ಸಿಗುತ್ತಾರೆ. ಅವರೆಲ್ಲ ಮೇಷ ವೃಷಭ ಮಿಥುನ ಕರ್ಕಾಟಕ ಇದನ್ನೇ ಹಿಡ್ಕೊಂಡು ತಾವು ಆಚರಣೆ ಮಾಡ್ತಾರೆ. ನೇಜಿ ಹಾಕುವುದು, ನೇಜಿಗೆ ಎಷ್ಟು ದಿವಸ ಆಯಿತು ಅಂತಲೋ, ಯಾವಾಗ ಉಳುದು, ಯಾವಾಗ ನೆಡುವುದು, ಅಮಾವಾಸ್ಯೆ ಇಂಥ ಪ್ರಸಂಗ ಉಳ್ಳಿಕ್ಕಿಲ್ಲ, ಖೆಡ್ಡಸ ಅದೆಲ್ಲ 3 ದಿವಸ ಪ್ರಸಂಗ ಅಂಥದ್ರಲ್ಲಿ ಉಳ್ಳಿಕ್ಕಿಲ್ಲ. ಇದೆಲ್ಲ ಕ್ರಮಗಳು ಶಾಸ್ತ್ರೀಯ ಕ್ರಮಗಳನ್ನು ಹಿಡ್ಕೊಂಡು ಹಳ್ಳಿಯಲ್ಲಿ ಈಗಲೂ ನಡೀತಾ ಉಂಟು. ಹಾಗಾದರೆ 10 ದಿವಸ ಸಂದಾಗ ವೃಷಭ ಮಾಸದ ಸಂಕ್ರಮಣ ಆರಂಭ ಆಗಿ 10 ದಿವಸ ಆಯಿತೋ, ಅದೇ 10 ಪೋಂಡ, ಅವಾಗ ಆಟಗಳೆಲ್ಲ ಒಳಗಾಗ, ಮತ್ತೆ ಮಳೆಗಾಲ ಅಂತ ಆರಂಭ. ಹೀಗೆಲ್ಲ ಆ ಸಂಕ್ರಮಣದಿಂದ ಹಿಡ್ಕೊಂಡು ಲೆಕ್ಕ, ಅಮಾವಾಸ್ಯೆ ಹಿಡ್ಕೊಂಡು ಲೆಕ್ಕ, ಹುಣ್ಣಿಮೆ ಹಿಡ್ಕೊಂಡು ಲೆಕ್ಕ, ಎಲ್ಲ ಹಳ್ಳಿಗಳಲ್ಲಿ ಚೆನ್ನಾಗಿ ಬಂದಿದೆ. ಹಾಗಾದರೆ ಪ್ರತಿಯೊಂದು ತಿಂಗಳಲ್ಲಿಯೂ ಕೂಡ ಯಾವುದು ಚೈತ್ರ ವೈಶಾಖ ಜ್ಯೇಷ್ಠ ಆಷಾಢ ಈ ಪ್ರತಿಯೊಂದು ತಿಂಗಳಲ್ಲಿಯೂ ಕೂಡ ಒಂದು ಸಂಕ್ರಮಣ ಬರಲೇಬೇಕು. ಯಾವ ತಿಂಗಳಲ್ಲಿ ಸಂಕ್ರಮಣ ಬರಲಿಲ್ಲ ಆ ತಿಂಗಳು ಏನಾಗಬೇಕು ಗೊತ್ತಾ, ಸಂಕ್ರಮಣ ಬರುವ ತನಕ ಅದೇ ತಿಂಗಳು ಮುಂದುವರಿಯಬೇಕು. ಹೋದ ವರ್ಷದ ಪಂಚಾಂಗ ತೆಗೀರಿ, ಮನೆ ಪಂಚಾಂಗ ತೆಗೀಲಿಕ್ಕೆ ಹೋಗಬೇಡಿ, ಬಿದ್ದು ಬಿಟ್ಟಿತ್ತು ಮನೆ. ಮತ್ತೆ ಪಂಚಾಂಗ ಅಂತುಂಟಲ್ಲ ನಮ್ಮಲ್ಲಿ, ತಿಥಿ ವಾರ ನಕ್ಷತ್ರ ನೋಡ್ಲಿಕ್ಕಿದ್ದ ಪಂಚ, ಇನ್ನು ಸ್ವಾಮಿಗಳು ಪಂಚಾಂಗ ತೆಗೀಲಿಕ್ಕೆ ಹೇಳಿದ್ದಾರೆ, ಆದ್ರಿಂದ ಎಲ್ಲ ಮನೆಯಿಂದ ಹೊರಗೆ ಬನ್ನಿ ನಾನು ಪಂಚಾಂಗ ತೆಗೀತೇನೆ ಅಲ್ಲ. ಮತ್ತೆ ನಮ್ಮಲ್ಲಿ ತಿಥಿ ವಾರ ನಕ್ಷತ್ರಗಳನ್ನು ಕೊಡತಕ್ಕಂಥ ಪಂಚಾಂಗ ಅಂತುಂಟಲ್ಲ, ಅದನ್ನು ತೆಗೀರಿ. ಹೋದ ವರ್ಷದ್ದು ತೆಗೆದು ನೋಡಿ, ಅದರಲ್ಲಿ ಶ್ರಾವಣ ಮಾಸ ನೋಡಿ, ಸುಮಾರಾಗಿ ಆಗಸ್ಟ್ ತಿಂಗಳು ನಮಗೆ ಅದೇ ಧಾಟಿ, ಅದರಲ್ಲೇ ಅರ್ಥ ಮಾಡಬೇಕು. ಯಾರೋ ಕೇಳಿದ, ಶ್ರಾವಣ ಯಾವಾಗ ಬರುತ್ತೆ ಸ್ವಾಮಿ ಅಂತ ಶುರು ಮಾಡಿದ, ಅವನಿಗೇನು ಮಾಡಬೇಕು ಅವಾಗ ಆಂಗ್ಲ ಭಾಷೆಯಲ್ಲಿ ಉತ್ತರ ಕೊಡಬೇಕು. ಸುಮಾರಾಗಿ ಜುಲೈ ಕೊನೆ ಆಗಸ್ಟ್ ತಿಂಗಳು ಅಂತಂದಾಗ ಹ ಅಂದ, ಅವನಿಗೆ ಅರ್ಥ ಆಯಿತು. ಆವಾಗಿನ ಪಂಚಾಂಗ ತೆಗೆದು ನೋಡಿ, ಆವಾಗ ಏನಿರುತ್ತೆ ಗೊತ್ತಾ, ಅಧಿಕ ಶ್ರಾವಣ ನಿಜ ಶ್ರಾವಣ ಅಂತ ಶ್ರಾವಣವನ್ನು 2 ಸಲ ಹಾಕಿರ್ತಾರೆ. 2 ತಿಂಗಳು ಶ್ರಾವಣ ಮಾಸ ಬಂತು. ಎಲ್ಲಿಯಾದರೂ ಉಂಟ ಆ ಪಂಚಾಂಗದಲ್ಲಿ ಸರಿ ನೋಡಿ ಏನು ಸಿಗುತ್ತೆ ಗೊತ್ತಾ, ಆಷಾಢದ ಅಮಾವಾಸ್ಯೆ ಮುಗಿದ ಮೇಲೆ ಮತ್ತೆ ಮರು ದಿವಸ ಶ್ರಾವಣ ಆರಂಭ ಆಗಬೇಕಲ್ಲ, ಏನಾಗಿದೆ ಆಷಾಢದ ಅಮಾವಾಸ್ಯೆಯ ಮುಂಚಿನ ದಿವಸ ಸಂಕ್ರಾಂತಿ ಬಂದಿದೆ. ಮರು ದಿವಸ ಆಷಾಢದ ಅಮಾವಾಸ್ಯೆ, ಅಮಾವಾಸ್ಯೆ ಮುಗಿದ್ರೆ ಅದರ ಮರು ದಿವಸ ಶ್ರಾವಣ ಮಾಸ ಆರಂಭ. ಶ್ರಾವಣ ಮಾಸ ಆರಂಭ ಆಯಿತು, ಶ್ರಾವಣ ಮಾಸದಲ್ಲಿ ಹುಣ್ಣಿಮೆ ಬಂತು, 15 ದಿವಸ ಮುಗಿಯಿತು, ಅಮಾವಾಸ್ಯೆ ಬಂತು, ಮತ್ತೊಂದು 15 ದಿವಸ ಮುಗಿಯಿತು, ಸಂಕ್ರಾಂತಿ ಬಂದಿಲ್ಲ. ಯಾವಾಗ ಸಂಕ್ರಾಂತಿ ಬಂತು ಬರುತ್ತೆ ಗೊತ್ತಾ, ಅಮಾವಾಸ್ಯೆ ಮರು ದಿವಸ ಸಂಕ್ರಾಂತಿ ಉಂಟು. ತೆಗೆದು ನೋಡಿ ಪಂಚಾಂಗದಲ್ಲಿ ಇದ್ರೆ, ಸುಟ್ಟು ಹೋಗಿದ್ರೆ ಆಯ್ತಲ್ಲ, ಇನ್ನದು ಉಪಯೋಗ ಇಲ್ಲ, ಶಾಲೆಯಲ್ಲಿ ಪರೀಕ್ಷೆಗೆ ಏನಿದ್ರೆ ಉಪಯೋಗ ಇಲ್ಲ ಅಂತ ಸುಟ್ಟು ಹಾಕಿದ್ರೆ ಮುಗಿದೋಯ್ತಲ್ಲ. ಸುಡದೆ ಇದ್ರೆ ಆ ಪಂಚಾಂಗ ತೆಗೆದು ನೋಡಿ. ಹೋದ ವರ್ಷದ 2005 ಗ್ರಹಚಾರ, ಮತ್ತೊಮ್ಮೆ ಆಂಗ್ಲ ಭಾಷೆ ಬರಬೇಕಾಯ್ತು, 2005 ಪಂಚಾಂಗವನ್ನು ತೆಗೆದು ಅದರಲ್ಲಿ ಸುಮಾರು ಆಗಸ್ಟ್ ತಿಂಗಳಿನ ಸಂದರ್ಭದಲ್ಲಿ ಮಾಸಗಳನ್ನು ನೋಡಿಕೊಂಡು ಹೋದಾಗ ಶ್ರಾವಣ ಮಾಸ ಅಂತಿರುವಾಗ ಅಮಾವಾಸ್ಯೆಯ ಮುಂಚಿನ ದಿವಸ ಸಂಕ್ರಾಂತಿ ಬಂದಿತ್ತು, ಆಷಾಢ ಮಾಸದ ಅಮಾವಾಸ್ಯೆ ಅದರ ಮುಂಚಿನ ದಿವಸ ಸಂಕ್ರಾಂತಿ ಬಂದಿತ್ತು, ಇನ್ನೊಂದು ಸಂಕ್ರಾಂತಿ ಬರುವಾಗ ಏನಾಗಿತ್ತು ಅಂತಂದ್ರೆ ಇಲ್ಲಿ ಶ್ರಾವಣ ಆರಂಭ ಆಗಿತ್ತು, ಶ್ರಾವಣದ್ದು ಮುಗಿಯಿತು, ಅಮಾವಾಸ್ಯೆಯನ್ನು ಮುಗಿಯಿತು,
ಸಂಕ್ರಾಂತಿ ಬಂದಿಲ್ಲ, ಮರುದಿವಸ ಸಂಕ್ರಾಂತಿ ಬಂತು. ಆವಾಗ ಏನು ಮಾಡಿದ್ರು ಶಾಸ್ತ್ರಕಾರರು, ಈ ಶ್ರಾವಣ ಮಾಸದಲ್ಲಿ ಸಂಕ್ರಾಂತಿ ಬರಲಿಲ್ಲ, ಆದ್ದರಿಂದ ಸಂಕ್ರಾಂತಿ ಬರುವ ತನಕ ಇದೇ ಶ್ರಾವಣ ಮಾಸ ಮುಂದುವರಿಯತಕ್ಕದ್ದು ಅಂತ ಶಾಸ್ತ್ರಕಾರರು ನಿಯಮ ಮಾಡಿದ್ರು. ಮುಂದುವರಿಯುವುದು ಅಂತಂದರೆ ಎಷ್ಟು ದಿವಸ ಮುಂದುವರಿಯುವುದು? ಯಾಕೆ ಮರು ದಿವಸ ಸಂಕ್ರಾಂತಿಯೇ ಬಂತು, ಒಂದೇ ದಿವಸ ಮುಂದುವರೆದಲ್ಲ. ಶಾಸ್ತ್ರದಲ್ಲಿ ಕ್ರಮ ಹೇಗೆ, ಒಮ್ಮೆ ಮುಂದುವರೆದ್ರೆ ಮತ್ತೆ 30 ದಿವಸ ತನಕ ಅದೇ ಮುಂದುವರಿಯುವುದು, ಅರ್ಧದಲ್ಲಿ ಕೈ ಬಿಡಲಿಕ್ಕಿಲ್ಲ, ಪೂರಾ ಅದೇ ಒಂದು ತಿಂಗಳು ಅದೇ ಮುಂದುವರಿಯಬೇಕು. ಆವಾಗ ಯಾವ ಶ್ರಾವಣದಲ್ಲಿ ಮೊದಲಿನ ಒಂದು ತಿಂಗಳಲ್ಲಿ ಸಂಕ್ರಾಂತಿ ಬರಲಿಲ್ಲಲ್ಲ, ಸಂಕ್ರಾಂತಿ ಬಾರದೇ ಇದ್ದಂಥ ಶ್ರಾವಣಕ್ಕೆ ಅಧಿಕ ಶ್ರಾವಣ ಅಂತ ಹೆಸರು ಬಂತು. ಸಂಕ್ರಾಂತಿ ಬಂತ, ಅದೇ ನಿಜವಾದ ಶ್ರಾವಣ, ಅದಕ್ಕೆ ನಿಜ ಶ್ರಾವಣ ಅಂತ ಹೆಸರು ಬಂತು. ಹಾಗಾದರೆ ತೆಗೆದು ನೋಡೋಣ ಪಂಚಾಂಗದನ್ನು, ತೆಗೆದು ನೋಡೋಣ ಸ್ವಲ್ಪ ಪಂಚಾಂಗ ನೋಡಲಿಕ್ಕೆ ಗೊತ್ತಾಗಬೇಕು ಅಂತಾರೆ ನಮಗೆ. ಇನ್ನು ಹಿಡ್ಕೊಳ್ಳಿಕ್ಕೆ ಬಾರದಿದ್ರೆ ಬೇರೆ ವಿಚಾರ, ನನ್ನಂಥವರ ಕೈಗೆ ಆಂಗ್ಲ ಪತ್ರಿಕೆ ಕೊಟ್ಟಂತೆ, ಅದು ಹೇಗೆ ಹಿಡ್ಕೊಳ್ಬೇಕು ಅಂತಲೂ ಗೊತ್ತಾಗೋದಿಲ್ಲ ಕೆಲವು ಸಲ, ಹಾಗೆ ಸರಿ ಅಂತ ತೋರುತ್ತೆ. ಹಾಗೆ ಪಂಚಾಂಗ ಹಿಡ್ಕೊಂಡು ಸರಿಯಾಗಿ ಅದರಲ್ಲಿ ತಿಥಿವಾರ ನಕ್ಷತ್ರಗಳನ್ನು ನೋಡಿ, ಎಲ್ಲಿ ಅಮಾವಾಸ್ಯೆ ಉಂಟು ಅಂತ ನೋಡಿ, ಸಂಕ್ರಾಂತಿ ಯಾವಾಗ ಹಾಕಿದ್ದಾರೆ ಅಂತ ನೋಡಿ, ಅಮಾವಾಸ್ಯೆ ಮುಂಚಿನ ದಿವಸ ಸಂಕ್ರಾಂತಿ, ಮತ್ತೊಮ್ಮೆ ಅಮಾವಾಸ್ಯೆ ಮರು ದಿವಸ. ಒಂದು ಅಮಾವಾಸ್ಯೆ ಮುಂಚಿನ ದಿವಸ ಬಂತು ಸಂಕ್ರಾಂತಿ, ಮತ್ತೊಮ್ಮೆ ಸಂಕ್ರಾಂತಿ ಬರುವಾಗ ಅಮಾವಾಸ್ಯೆ ಮರು ದಿವಸ ಆಯಿತು. ಹಾಗಾದರೆ ಆ ಒಂದು ತಿಂಗಳು ಸಂಕ್ರಮಣನೇ ಇಲ್ಲಲ್ಲ,